ಸ್ಟೂಡೆಂಟ್ಸ್ ನನ್ನ ಹತ್ರ ಇನ್ನೊಂದು ಕ್ವಶನ್ ಇದೆ. ಇದು ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ. ಈ ಕ್ವಶನ್ ಓದ್ಬಿಡ್ತೀನಿ, ಏನ್ ಡಿಫರೆಂಟ್ ಅಂತ ಆಮೇಲೆ. ಓಕೆನಾ? ಫಸ್ಟ್ ಕ್ವಶನ್, ಫಾಲೋಯಿಂಗ್ ಆರ್ ದಿ ಡಾಟಾ ಆಫ್ ಪ್ರಾಫಿಟ್ಸ್ ಇನ್ ಥೌಸಂಡ್ಸ್ ಆಫ್ ಗಂಗೋತ್ರಿ ವೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಫಾರ್ 8 ಇಯರ್ಸ್. ಎಷ್ಟು ವರ್ಷ ಕೊಟ್ಟಿದ್ದಾರೆ? 8 ಇಯರ್ಸ್. ಆನ್ ಯೂಸ್ಡ್ ಕಾರ್ಸ್, ಅಸ್ಯೂಮಿಂಗ್ ದಟ್ ಸೇಮ್ ರೇಟ್ ಆಫ್ ಚೇಂಜ್ ಇನ್ ಪ್ರಾಫಿಟ್ಸ್, ಕಂಪ್ಯೂಟ್ ದ ಟ್ರೆಂಡ್ ವ್ಯಾಲ್ಯೂಸ್ ಅಂಡ್ ಪ್ರಿಡಿಕ್ಟ್ ದ ಪ್ರಾಫಿಟ್ಸ್ ಫಾರ್ ದ ಇಯರ್ 2024 ಅಂತ ಹೇಳಿದ್ದಾರೆ. 2024 ಗೆ ಎಷ್ಟು ಅಂತ ಪ್ರಿಡಿಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಈಗ ನಮ್ಗೆ ಏನೇನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಪ್ರಾಫಿಟ್ಸ್ ಅಂದ್ರೆ 38, 40, ಓಕೆನಾ, 65 ಇರೋದು, 65, 72, 69, 60, 87, 95 ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೋಡಿ, ಓದ್ ಪ್ರಾಬ್ಲಮ್ ಅಲ್ಲಿ ಮಾಡಿದಾಗ ನಮಗೆ 7 ಇಯರ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಫಸ್ಟ್ 3 ಬಿಟ್ವಿ, ಲಾಸ್ಟ್ 3 ಬಿಟ್ವಿ, ಸೆಂಟರ್ ನ ಈಸಿಯಾಗಿ ಲೊಕೇಟ್ ಮಾಡಿದ್ವಿ. ಆದ್ರೆ ಇಲ್ಲಿ ಈವನ್ ನಂಬರ್ ಇದೆ, ಸರಿ ಸಂಖ್ಯೆ ಅಂತ ಹೇಳ್ತೀವಿ. ಈವನ್ ಇದ್ದಾಗ ನಾವು ಎಕ್ಸ್ ನ ಯಾವ ರೀತಿ ಡಿರೈವ್ ಮಾಡೋದು ಸರ್, ಅದು ಕಷ್ಟ ಆಗುತ್ತೆ ಅಲ್ವಾ? ಆವಾಗ ಏನ್ ಮಾಡ್ತೀರಾ, ಫಸ್ಟ್ 3 ಲಾಸ್ಟ್ 3 ತೆಗೀವಿ, ಆಮೇಲೆ ಏನ್ ಬರುತ್ತೆ, ಇಯರ್ 16, ಇಯರ್ 17 ಬರುತ್ತೆ. ಕರೆಕ್ಟಾ? ಇದು ಇದು ಬರುತ್ತೆ. ಕರೆಕ್ಟಾ? ನಾವು ಆವಾಗ್ಲೇ ಸೆಂಟರ್ ಲೊಕೇಟ್ ಮಾಡಿ 0 ಅಂತ ಕರಿತಾ ಇದ್ವಿ. ಮೇಲ್ಗಡೆಯಿಂದ +1, -1, -2, -3 ಹೌದಾ, +1, +2, +3 ಅಂತ ಹೇಳಿ ಆಗ್ತಾ ಇದ್ವಿ. ಈಗ ಏನ್ ಮಾಡೋದು ಅಂತ ಹೇಳಿದ್ರೆ, ನಾವು ಆಡ್ ನಂಬರ್ಸ್ ಹೋಗೋಣ. ಆಡ್ ನಂಬರ್ಸ್ ಅಂದ್ರೆ ಇದನ್ನ -1, ಇದನ್ನ -3, ಇದನ್ನ -5, ಇದನ್ನ -7 ಅಂತ ಕರೆಯೋಣ. -1, -3, -5, -7 ಎಲ್ಲ ಆಡ್ ನಂಬರ್ಸ್. ಇದು +1, +3, +5, +7 ಅಂತ ಕರಿತೀವಿ. ಆಗ ಎಕ್ಸ್ ವ್ಯಾಲ್ಯೂ ಬರ್ತು. ಕರೆಕ್ಟಾ? ಯಾವಾಗ್ಲೂ ಅಷ್ಟೇ, ನೀವು ಎಕ್ಸ್ ಸ್ಕ್ವೇರ್ ಮಾಡ್ಬೇಕಾದ್ರೆ ಇಲ್ಲಿ ಏನೇನ್ ಮೈನಸ್ ಇರುತ್ತಲ್ವಾ, ಇಲ್ಲೆಲ್ಲ ಏನಾಗುತ್ತೆ, ಪ್ಲಸ್ ವ್ಯಾಲ್ಯೂಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಹೆಂಗಿದ್ರು ಪ್ಲಸ್ ವ್ಯಾಲ್ಯೂಗಳು ಯಾವಾಗ್ಲೂ ಪ್ಲಸ್ ಅಲ್ಲೇ ಇರ್ತದೆ. ಯಾಕೆಂದ್ರೆ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಸೊ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್. ಕರೆಕ್ಟಾ? ನಾನು ಅದನ್ನೇನು ಮೆನ್ಷನ್ ಮಾಡಲ್ಲ, ಜಸ್ಟ್ ನಿಮ್ಗೆ ಹೇಳೋದಕ್ಕೋಸ್ಕರ ಬರ್ತೀವಿ. ಓಕೆನಾ? ಈಗ 7 7s are 49, 5 5s are 25, 3 3s are 9, 1 1, 9 25 and 49. ಕರೆಕ್ಟಾ? ಈಗ ನಮ್ಗೆ ಎಕ್ಸ್ ಸ್ಕ್ವಯರ್ ಬೇಕೇ ಬೇಕು, ಹೌದಾ? ಎಷ್ಟಾಗುತ್ತೆ, 50 75, 75 plus 9 is 84, 84 84 168 ಬಂತು. ಕರೆಕ್ಟಾ? ಇನ್ನೊಂದ್ಸರಿ ಚೆಕ್ ಮಾಡೋಣ. ಇದನ್ನ ಸಮೇಶನ್ ಎಕ್ಸ್ ಸ್ಕ್ವಯರ್ ಅಂತ ಹೇಳ್ತೀವಿ. ಹಾಗೆ ಸಮೇಶನ್ ವೈ ಟೋಟಲ್ ಬೇಕು, 12 21 23 28 36 12 20 26 32 39 39 45 49 49 plus 3 is 52. ಇದನ್ನ ಸಮೇಶನ್ ವೈ ಅಂತ ಕರೀವಿ. ಕರೆಕ್ಟಾ? ಈಗ ನೆಕ್ಸ್ಟ್ ಏನ್ ಬೇಕು, ಎಕ್ಸ್ ಇಂಟು ವೈ ಬೇಕು. ಇಲ್ಲಿ ವೈ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹಾಗಾದ್ರೆ ಮೈನಸ್ ವ್ಯಾಲ್ಯೂ ಬರುತ್ತೆ. ಕರೆಕ್ಟಾ? ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ವ್ಯಾಲ್ಯೂ. ಇದು ಮೈನಸ್ ವ್ಯಾಲ್ಯೂ, ಇದು ಕೂಡ ಮೈನಸ್ ವ್ಯಾಲ್ಯೂ, ಇವೆಲ್ಲ ಪ್ಲಸ್ ವ್ಯಾಲ್ಯೂಸ್ ಬರುತ್ತೆ. ಎಷ್ಟೆಷ್ಟು ಇದೆ ಒಂದೊಂದೇ ಹೇಳ್ತಾ ಹೋಗಿ. 266, ಇದು 200, ಇದು 15 1 carries 6 3s are 18 195, ಇದು 72, ಇದು 69, ಇದು 180, ಇದು 543. ಕರೆಕ್ಟ್ ಇರಮ್ಮ? ಇದೆ ಸರ್ 95 into 7, 665. ಎಲ್ಲ ಕರೆಕ್ಟ್ ಆಗಿದ್ಯಾ? ಎಸ್. ಈಗ ಫಸ್ಟ್ ಪ್ಲಸ್ ವ್ಯಾಲ್ಯೂಸ್ ಎಲ್ಲ ಒಂದ್ ಕಡೆ ಹಾಕಿ, ಮೈನಸ್ ವ್ಯಾಲ್ಯೂಸ್ ಎಲ್ಲ ಹಾಕಿ. ಪ್ಲಸ್ ವ್ಯಾಲ್ಯೂಸ್ ಎಷ್ಟು ಬಂದೆ, 19 10 18 24 2 12 13 49 ಬರ್ತಾ ಇದೆ. ಕರೆಕ್ಟಾ? ಪ್ಲಸ್ ವ್ಯಾಲ್ಯೂಸ್. ಮೈನಸ್ ವ್ಯಾಲ್ಯೂಸ್ ಎಷ್ಟು ಬರ್ತಾ ಇದೆ ಅಂದ್ರೆ, 7 13 1 carries 8 17 23 2 carries 5 7, 733 ಬರ್ತದೆ. ಅವ್ರಿಗೆ ಪ್ಲಸ್ ವ್ಯಾಲ್ಯೂನೇ ಜಾಸ್ತಿ ಇದೆ. ಕರೆಕ್ಟಾ? ಪ್ಲಸ್ ಎಷ್ಟು ಬಂದಿದೆ, 1349 ಬಂದಿದೆ. ಹಾಗಾದ್ರೆ ಇದು ಮೈನಸ್ ಇದು ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ,
616 ಇದು ಸಮೇಷನ್ xy ಬಂತು ಕರೆಕ್ಟ್ ಆ ಈಗ ಈಜಿ ಆಗಿ a ವ್ಯಾಲ್ಯೂ ನ ಮತ್ತೆ b ವ್ಯಾಲ್ಯೂ ನ ಕ್ಯಾಲ್ಕುಲೇಟ್ ಮಾಡಬಹುದು ಈಗ a ಇಸ್ ಈಕ್ವಲ್ಸ್ ಟು ಕರೆಕ್ಟ್ ಆ ಸಮೇಷನ್ y ಡಿವೈಡೆಡ್ ಬೈ n ಸಮೇಷನ್ y ಇಸ್ 526 ಅಂಡ್ n ಇಸ್ ನಂಬರ್ ಆಫ್ ಇಯರ್ಸ್ ಇಸ್ 8 ಎಸ್ ಬರುತ್ತೆ ಮೈ ಆನ್ಸರ್ 65.75 ಬರ್ತಾ ಇದೆ ಕರೆಕ್ಟ್ ಆ ಹಾಗೆ b ವ್ಯಾಲ್ಯೂ ಗೆ ಸಮೇಷನ್ xy divided by summation x square xy is 616 x square is 168 yes bartama 3.66 bartai alge a value bartu b value nu bartu iga en madbeku we will calculate the trend values madbeku andre first a value yes bandide 65.75 65.75 65.75 65.75 65.75 so keep all 65.75 in all the years okay na ಓಕೆ ನಾ ಎಲ್ಲ ಪ್ಲಸ್ ಹಾಕ್ತಿದ್ದೀನಿ ಓಕೆನಾ ಬಿ ವ್ಯಾಲ್ಯೂ ಎಷ್ಟಿದೆ 3.66 ಇದೆ ಕರೆಕ್ಟ್ ಆ 3.66 ಎಲ್ಲ ಹಾಕೋಣ ನೆಕ್ಸ್ಟ್ ಇಂಟು 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 ಎಕ್ಸ್ ವ್ಯಾಲ್ಯೂ ಎಸ್ ಇದೆ ಇಲ್ಲಿ -7 ಕರೆಕ್ಟ್ ಆ ನೋಡಿ -7 -5 -3 -3 -1 +1 +3 +5 +7 ಕರೆಕ್ಟ್ ಆ ಈಗ 1 ನಿಮಿಷ ಬಂದೆ ಈಗ ಒಂದು ಲೈನ್ ಹಾಕುವ ಫಸ್ಟ್ 65.75 ಓಕೆನಾ ನೋಡಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ 65.75 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ 65.75 ಸಾರಿ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಕರೆಕ್ಟ್ ಆ ಮೈನಸ್ ಇದು 65.75 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಇದು ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್ ಓಕೆ ಕರೆಕ್ಟ್ ಆ 65.75 ಪ್ಲಸ್ 65.75 ಪ್ಲಸ್ 65.75 ಪ್ಲಸ್ ಈಗ 3.66 ಇಂಟು 7 27.62 ಇದೆಸ್ ಬರುತ್ತೆ 18.33 ನಾ ಬರೀ 3 3.66 ಇಂಟು ಎಷ್ಟು ಬರುತ್ತೆ 10.98 ಸರಿ ಈಗ ಸೇಮ್ ಹಾಗೆ ಬರುತ್ತೆ 10.98 18.32 27.62 ಈಗ ಫೈನಲ್ ಆನ್ಸರ್ ಕೊಡು ಫೈನಲ್ ಆನ್ಸರ್ ಏನ್ ಕೊಡೋದು ಅಂದ್ರೆ 65.75 27.62 ಮೈನಸ್ ಮಾಡಂದ್ರೆ 40.13 ಇದು 47.45 ನೆಕ್ಸ್ಟ್ 54.77 ನೆಕ್ಸ್ಟ್ 62.09 ಇವೆಲ್ಲ ಆಡ್ ಮಾಡ್ತಾ ಹೋಗ ಆಡ್ ಮಾಡ್ತಾ ಇದ್ರೆ ಎಷ್ಟು ಬರುತ್ತೆ
from 2013 to 2020 ಬಂತು. ನಮ್ಮ ಕ್ವಶನ್ ಏನ್ ಕೇಳಿರೋದು ಅಂದ್ರೆ 2024 ಅಲ್ಲಿ ಎಷ್ಟು ಪ್ರಾಫಿಟ್ಸ್ ಎಸ್ಟಿಮೇಟೆಡ್ ಪ್ರಾಫಿಟ್ಸ್ ಎಷ್ಟು ಬರಬಹುದು ಅಂತ ಕೇಳಿದ್ರು. ಈಗ ನಮಗೆ ವೈ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಎಕ್ಸ್, ಎ ವ್ಯಾಲ್ಯೂ ಗೊತ್ತು 65.75 ಕರೆಕ್ಟಾ, ಬಿ ವ್ಯಾಲ್ಯೂ 3.66 ಅದು ಗೊತ್ತು. ಆದ್ರೆ 2024ಗೆ ಹೌದಾ, 2024ಗೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ. ಈಗ ಏನ್ ಮಾಡ್ಬೇಕು, ಆರ್ಟ್ ನಂಬರ್ಸ್ ತಾನೇ ಎಕ್ಸ್ ಇದು. ಈಗ 21, 22, 23, 24 ಅಂತ ಹಾಕೊಳ್ಳಿ. 20ಗೆ ಮೈನಸ್ 7 ಪ್ಲಸ್ 7 ಆದ್ರೆ ಇದು 9, ಇದು 11, ಇದು 13, ಇದೆಷ್ಟಾಗುತ್ತೆ 15 ಆಗುತ್ತೆ ಕರೆಕ್ಟಾ. ಸೊ 2024ಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, 15 ಬರ್ತಾ ಇದೆ. ಹಾಗಾದ್ರೆ 15 ನ ಮಲ್ಟಿಪ್ಲೈ ಮಾಡಿ ಆಗ 65.75 ಪ್ಲಸ್ 54.90. ಈಗ ಇವೆರಡು ಟೋಟಲ್ ಮಾಡಿದ್ರೆ ಇದು ದಿಸ್ ಈಸ್ ದ ದಿಸ್ ವಿಲ್ ಬಿ ದ ಪ್ರಾಫಿಟ್ ಫಾರ್ ದ ಇಯರ್ 2024 ಅಂತ ಆಯ್ತಾ. ಇದು ಎರಡ್ ತರ ತೋರಿಸಿದ್ದೀನಿ, ಒಂದು ಆಡ್ ಇಯರ್ಸ್ ಬಂದಾಗ ಹಾಗೆ, ಒಂದು ಈವನ್ ಇಯರ್ಸ್ ಬಂದಾಗ ಯಾವ ರೀತಿ ಸ್ಟ್ರೇಟ್ ಲೈನ್ ಅಲ್ಲಿ ಅಥವಾ ಟ್ರೆಂಡ್ ಲೈನ್ ಟ್ರೆಂಡ್ ವ್ಯಾಲ್ಯೂಸ್ ನ ಸ್ಟ್ರೇಟ್ ಲೈನ್ ಮೆಥಡ್ ಅಲ್ಲಿ ಮಾಡೋದು ಅಂತ ಹೇಳು. ನೆಕ್ಸ್ಟ್ ಮೂವಿಂಗ್ ಆವರೇಜ್ ಮೆಥಡ್ ಹೇಳು. ಓಕೆನಾ,